ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಏನೆಂದರೆ ಕೊಳಕು ನೆಲವನ್ನು ಸ್ವಚ್ಛಗೊಳಿಸುವ ಕನಸು, ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಫ್ಲೋರ್ ಕೆಟ್ಟು ಹೋಗಿದೆ ಅಥವಾ ನಿಮ್ಮ ಮನೆಯನ್ನು ನೀವು ಸ್ವಚ್ಛಗೊಳಿಸುವ ಕನಸು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ. ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಕೊಳಕು ನೆಲವನ್ನು ಸ್ವಚ್ಛಗೊಳಿಸುವ ಕನಸು ಅಂದರೆ ಇದನ್ನು ಧನಾತ್ಮಕ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಕನಸು ಅಂದರೆ ನಿಮ್ಮ ತಪ್ಪುಗಳನ್ನು ನೀವು ಶೀಘ್ರದಲ್ಲೇ ಅರಿತುಕೊಳ್ಳುತ್ತೀರಾ ಮತ್ತು ಅವುಗಳನ್ನು ಸರಿಪಡಿಸಲು ನೀವು ಪ್ರಯತ್ನಗಳನ್ನು ಮಾಡುತ್ತೀರಾ ಅಂತ ಅರ್ಥ. ಇನ್ನು ಇದರ ಅರ್ಥ ನೀವು ಜೀವನದಲ್ಲಿ ತಪ್ಪುಗಳನ್ನು ಮಾಡುತ್ತಿದ್ದೀರಾ, ಆದರೆ ಅವುಗಳನ್ನು ಸರಿಪಡಿಸಲು ಅವಕಾಶ ಸಿಕ್ಕರೆ ನೀವು ಅವುಗಳನ್ನು ಸರಿಪಡಿಸಿಕೊಳ್ಳುತ್ತೀರಾ ಮತ್ತು ನಿಮಗೆ ಅದಕ್ಕೆ ಅವಕಾಶ ಸಿಗುತ್ತೆ ಅಂತ ಅರ್ಥ. ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಕೊಳಕು ನೆಲವನ್ನು ಸ್ವಚ್ಛಗೊಳಿಸುವ ಕನಸು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ. ಫಸ್ಟ್ ಒನ್, ಕೊಳಕು ನೆಲವನ್ನು ಸ್ವಚ್ಛಗೊಳಿಸುವ ಕನಸು ಮತ್ತು ಅದು ನಿಮ್ಮ ಮನೆ ಅಥವಾ ನಿಮಗೆ ಪರಿಚಯ ಇರುವ ಸ್ಥಳ ಅಂತಾದರೆ ಇದರರ್ಥ ನಿಮ್ಮ ಮಾರ್ಗಗಳನ್ನು ಬದಲಾಯಿಸಲು ನೀವು ನಿರ್ಧಾರ ಮಾಡುತ್ತೀರಾ. ಅಂದರೆ ಯಾವುದೇ ರೀತಿಯ ಮಾರ್ಗ ಆಗಿರ್ಬೋದು, ಅಂದರೆ ನಿಮ್ಮ ಜೀವನ ಆಗಿರ್ಬೋದು, ನಿಮ್ಮ ಜಾಬ್ ಆಗಿರ್ಬೋದು, ನಿಮ್ಮ ಕೆರಿಯರ್ ಆಗಿರ್ಬೋದು, ಈ ಥರ ಇನ್ನು ನೀವು ಹೆಚ್ಚು ಗಮನವನ್ನು ನೀಡುತ್ತೀರಾ ಮತ್ತು ರಚನಾತ್ಮಕ ಬದಲಾವಣೆಗಳನ್ನು ಮಾಡಲು ಇಷ್ಟಪಡುತ್ತೀರಾ ಅಂತ ಅರ್ಥ. ಅಂದರೆ ನಿಮ್ಮ ಆಫೀಸ್ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಆಗಿರ್ಬೋದು, ಏನಾದರೂ ರಚನಾತ್ಮಕವಾಗಿ ಬದಲಾವಣೆ ಮಾಡೋಕ್ಕೆ ನೀವು ಇಷ್ಟಪಡುತ್ತೀರಾ ಅಂತ ಅರ್ಥ. ಸೆಕೆಂಡ್ ಒನ್, ಕೊಳಕು ನೆಲವನ್ನು ಸ್ವಚ್ಛಗೊಳಿಸುವ ಕನಸು ಮತ್ತು ಅದು ಅಜ್ಞಾತ ಸ್ಥಳ, ಅಂದರೆ ನಿಮಗೆ ಆ ಸ್ಥಳದ ಪರಿಚಯ ಇಲ್ಲ ಮತ್ತು ನೀವು ಅಲ್ಲಿಗೆ ಹೋಗಿಲ್ಲ ಅಂತಾದರೆ ಇದರ ಅರ್ಥ ನಿಮಗೆ ವರ್ಗಾವಣೆ ಅಥವಾ ನೀವು ಹೊಸ ಸ್ಥಳಕ್ಕೆ ಭೇಟಿಯನ್ನು ನೀಡುತ್ತೀರಾ ಅಥವಾ ಹೋಗುತ್ತೀರಾ ಅಂತ ಅರ್ಥ. ಇನ್ನು ಆರಂಭಿಕ ಹೋರಾಟ ನಿಮಗೆ ಅಲ್ಲಿ ಇರುತ್ತೆ, ಆದರೆ ನೀವು ಹೊಸ ಸ್ಥಳದಲ್ಲಿ ಬದುಕಲು ಅಗತ್ಯವಾದ ಬದಲಾವಣೆಗಳನ್ನು ರೂಢಿಸಿಕೊಳ್ಳುತ್ತೀರಾ ಅಥವಾ ಮಾಡುತ್ತೀರಾ ಅಂತ ಅರ್ಥ. ಥರ್ಡ್ ಒನ್, ಕೊಳಕು ನೆಲವನ್ನು ಸ್ವಚ್ಛಗೊಳಿಸುವ ಕನಸು ಅಂದರೆ ನೀರಿನಿಂದ ಸ್ವಚ್ಛಗೊಳಿಸುವ ಕನಸು ಮತ್ತು ನೀವು ಕನಸಲ್ಲಿ ತುಂಬಾ ಸಂತೋಷವಾಗಿ ಮತ್ತು ನಗ್ತಾ ಇದ್ದೀರಿ ಅಂದರೆ ಇದರರ್ಥ ನಿಮ್ಮ ಆಸೆಯನ್ನು ಪೂರೈಸುವ ಸಂಕೇತ. ಇನ್ನು ಇದರರ್ಥ ಕೆಟ್ಟ ಸಂಬಂಧದಿಂದ ನಿಮಗೆ ಹೊರಬರೋಕ್ಕೆ ಅವಕಾಶ ಸಿಗುತ್ತೆ, ಅಂದರೆ ನಿಮ್ಮ ಸಂಬಂಧ ಚೆನ್ನಾಗಿಲ್ಲದಿದ್ದರೆ ಅದರಿಂದ ಹೊರಬರೋಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ಅಂತ ಅರ್ಥ.